You're gonna try cannabis burger? Ruko jara, sabar karo. Comes to cannabis family. Okay. Very much similar to weed anta. Reason why even the government has made it legalized and is now trying to promote is that. ಹಲೋ ಗೈಸ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಕ್ಯಾಮ್ರಾ ಬಿಹ್ಯಾಂಡ್ ಇದೆ. ಫ್ರೆಂಡ್ ಬರಕ್ ಕಾರಣ ಅಂದ್ರೆ ಶಾರುಖ್. ಮಕ್ಕಳಿಗೆ ಹೋಗಿ ಮಾತಾಡ್ ಬರ್ತೀನಿ ಫುಡ್ ಬಗ್ಗೆ ಅಂತ ಹೇಳ್ಬಿಟ್ಟು ಹೋದದ್ದು, ಇನ್ನು ಬಂದೇ ಇಲ್ಲ. ಫುಡ್ ತಗೊಳಕ್ ಹೋದ್ನು ಅಥವಾ ಫುಡ್ ರೆಡಿ ಮಾಡಕ್ ಹೋದ್ನು, ಅಲ್ಲೇ ತಿಂತಾ ಇದ್ದಾನೋ ಏನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರೋಣ. ಅವತ್ತು ಮೊನ್ನೆ ನನಗೆ ಹೇಳಿದ್ದ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಇವತ್ತು ನೋಡಿಗ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ಇಲ್ಲೇನ ಲೂಡ್ ಆಡ್ಕೊಂತ ಅಥವಾ ಇವನು ಆಡ್ಕೊಂತ ಕುತ್ಕೊಂಡಿದ್ದೇನೆ. ಏನ್ ಭಯ, ಏನ್ ಕತೆ ಇದು? ಅಲ್ಲ ಭಯ, ಬಂದೆ ಇಲ್ಲಿ ನೋಡ್ರೆ ಚೆಸ್, ಆಮೇಲೆ ಲೂಡೋ, ಈ ಕಾರ್ಡ್ಸ್ ಇವೆಲ್ಲ ಇತ್ತು. ಆಡ್ಕಂಗ್ ಓದ್ಕೊಂಬಿಟ್ಟೆ. ರಿವ್ಯೂ ಮಾಡೋದೇನ್ ಬೇಡ, ಮಾಡೋಣ ಅಂತೆ. ಸರಿ ಬನ್ನಿ, ನೀವು ಒಂದು ಗೇಮ್ ಆಡೋಣ ಬನ್ನಿ. ಆಡೋಣ, ರಿವ್ಯೂ ಏನ್ ಬೇಡ ಹಂಗಾರೆ. ಅಲ್ಲ ನನ್ ಬಗ್ಗೆ ಏನಾರ ಮಾತಾಡಿದ್ರ? ಒಳ್ಳೇದಾಗೆ ಮಾತಾಡಿದ್ರಿ. ಒಳ್ಳೇದಾಗೆ ಆಡೋದ್ರಲ್ಲಿ ಏನ್ ಬರೋ ಚಿಕ್ಕ ಮಕ್ಳು, ನಿಜ ಹೇಳಿ. ಕಾರ್ಡ್ ಆಡಲ್ವಾ ಲೂಡೋ ಅಲ್ವಾ ನೀವು? ಮತ್ತೆ ಬಟ್ ಅದು ಮನೆಯಲ್ಲೇ, ನೀನ್ ಇಲ್ಲ ಏನ್ ಬಂದಿದ್ದೀ ಹೇಳು. ಫುಡ್ ರಿವ್ಯೂಗೆ ಆಟ ಆಡಕ್ಕೆ ಕುತ್ಕೊಂಡಿದ್ಯ? ನಾನು ಸರಿ, ನೀವು ಬರ್ತೀರಾ? ಎಲ್ಲ ಅರೇಂಜ್ ಮಾಡಿ ಇಕ್ಕ, ನಾನಿದ್ದೆ. ನೀವು ಬರಕ್ ಲೇಟ್ ಆಯ್ತು, ಒಂದ್ ಗೇಮ್ ನಾನೇ ಸ್ಟಾರ್ಟ್ ಮಾಡ್ಕೊಂಡೆ. ಒಂದ್ ಆಟ ಆಡೋಣ ನಡಿ ಹಂಗಾರೆ. ಫೈನಲಿ ಮ್ಯಾಚ್ ಗೆದ್ದಿದ್ ಯಾರಂದ್ರೆ, ಗೆಸ್ ಮಾಡಿ ನೀವೇ ಫಸ್ಟ್. ಯಾರ್ ಬ್ರೋ ಗೆದ್ದಿದ್ದು? ಗೊತ್ತಿಲ್ಲ, ಬಟ್ ಸಾಕು ಅಂತ ನಿಲ್ಸ್ಬಿಟ್ವಿ. ಬಟ್ ಆಲ್ಮೋಸ್ಟ್ ನಿಯರ್ ಇದ್ದಿದ್ ಯಾರು, ಎಲ್ಲಾ ಒಂದು ಇದ್ರಲ್ಲೂ ನೀವೇ ನೋಡಿ. ಇವ್ರೆ ಇರೋದು ಕಾರ್ಡ್ಸ್ ಆಡೋದ ಅಥವಾ ಫುಡ್ ರಿವ್ಯೂ ಮಾಡೋದ್ವಾ? ಫುಡ್ ರಿವ್ಯೂ ಮಾಡೋಣ. ಸರಿ ಓಕೆ ಬನ್ನಿ. ದಿಸ್ ಇಸ್ ಶಾರುಖ್, ನೀವು ನೋಡ್ತಾರೆ ಗಲಿ ಫುಡ್ ಶೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಸಖತ್ತಾಗಿರೋ ಒಂದು ಬರ್ಗರ್ ಅಂಗಡಿ, ಜೊತೆಗೆ ಒಂದು ಬರ್ಗರ್ಸ್ ಫ್ರೈಸ್ ಆ ತರ ಒಂದು ಡಿಶ್ ಏನಾರ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಒಂದ್ ಜಾಗಕ್ಕೆ ಬಂದಿದ್ದೀವಿ. ಅಂಡ್ ಬಂದಿರೋ ಜಾಗ ಎಲ್ಲಂತಂದ್ರೆ ಹೆಂಪೀಸ್ ಬರ್ಗರ್ ಅಂತ. ಸೊ ಇಲ್ಲಿ ಬಂದು ಫೇಮಸ್ ಆಗಿ ಈ ಒಂದು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಬರ್ಗರ್, ಆಮೇಲೆ ಒಂದು ಇವ್ರದ ಯುನಿಕ್ ವೆರೈಟೀಸ್ ಆಫ್ ಬರ್ಗರ್ಸ್ ಎಲ್ಲ ಸಿಗುತ್ತೆ. ಸೊ ಅವೆಲ್ಲ ಟ್ರೈ ಮಾಡೋಣ, ಅದನ್ನ ಬಿಟ್ಟು ಬೇರೆ ಡಿಶಸ್ ಎಲ್ಲ ಇದೆ ಅಂತ ಕೇಳ್ಪಟ್ಟೆ. ಸೊ ಎಲ್ಲ ಟ್ರೈ ಮಾಡೋಣ ಅಂತ. ಅಂಡ್ ಇರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು HSR ಲೇಔಟ್ ಸೆಕೆಂಡ್ ಸೆಕ್ಟರ್ 19th ಮೇನ್ ರೋಡ್. ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಅಂಡ್ ನಮ್ ಜೊತೆ ಯಾರಿದ್ದಾರೆ? ಮಿಸ್ಟರ್ ಕ್ಯಾಮ್ರಾಮನ್ ಅವರು ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ವಲ್ಪ ಅವ್ರ ಹತ್ರ ಕ್ಯಾಮ್ರಾ ಕೊಟ್ಬಿಟ್ಟು ಹಂಗೆ ಹೋದೆ ಇಲ್ಲಿ. ಸ್ವಲ್ಪ ನನ್ನ ಕಡೆಯಿಂದ ಲೇಟ್ ಆಗೋಯ್ತು, ಅದಕ್ಕೆ ಏನೇನು ಮಾತಾಡಿದ್ರು ವೀಡಿಯೋ ಅಲ್ಲಿ ಗೊತ್ತಿಲ್ಲ. ಎಡಿಟ್ ಮಾಡೋ ಟೈಮಲ್ಲೇ ಬರುತ್ತೆ. ಆಲ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ಆಲ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ, ಆಲ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ಒಂದೇ ಒಂದು ಹಿಂಟ್ ಕೊಟ್ಟವ್ರೆ. ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಹೆಂಗಿದ್ರು ಅದು ಗೊತ್ತಾಗುತ್ತೆ, ಆ ಟೈಮಲ್ಲಿ ನೋಡೋಣ. ಸೊ ಅದೇ ಬೈ, ಚೆಸ್ ಎಲ್ಲ ಇತ್ತು, ಏನ್ ಮಾಡೋದು? ರೂಬಿಕ್ಸ್ ಕ್ಯೂಬಾ, ಓಕೆ. ಸೊ ಬಟ್ ಅದಕ್ಕಿಂತ ಮುಂದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೋಗಿ ಒಂದು ಬರ್ಗರ್ ಫೀಸ್ಟ್ ಇದೆ, ಎಂಜಾಯ್ ಮಾಡೋಣ ಬನ್ನಿ. ಈ ಹೆಂಪೀಸ್ ಬರ್ಗರ್, ಸೊ ಹೆಂಪೀಸ್ ಇದೇನಿದು? ರೀಸನ್ ವೈ ವಿ ಹ್ಯಾವ್ ಕೆಪ್ಟ್ ದ ನೇಮ್ ಹೆಂಪೀಸ್ ಇಸ್ ದಟ್ ಯು ನೋ, ಲೈಕ್ ಇವಾಗ ನಾವು ಹೆಂಪ್ ಇನ್ಫ್ಯೂಸ್ ಮಾಡ್ತೀವಿ, ಲೈಕ್ ಬೀಟ್ ಬರ್ಗರ್ಸ್, ದೆನ್ ಬಿರಿಯಾನಿ, ದೆನ್ ವಾಟ್ ಎವರ್ ಸೈಡ್ಸ್ ಯು ಟೇಕ್, ಎಲ್ಲ ಇದರಲ್ಲೇನೋ ನಾವು ಹೆಂಪ್ ಇನ್ಫ್ಯೂಸ್ ಮಾಡ್ತೀವಿ. ಸೊ ಹೆಂಪ್ ಏನಂದ್ರೆ, ಇವಾಗ ಇಟ್ ಬಿಲಾಂಗ್ಸ್ ಟು ಕ್ಯಾನಬಿಸ್ ಫ್ಯಾಮಿಲಿ. ಓಕೆ. ಅಂಡ್ ಯಾ, ಪೀಪಲ್ ಜಸ್ಟ್ ಥಿಂಕ್ ದಟ್ ಯು ನೋ ಇಟ್ಸ್ ವೆರಿ ಮಚ್ ಸಿಮಿಲರ್ ಟು ವೀಡ್ ಅಂತ. ಇಟ್ ದ ಅಪಿಯರೆನ್ಸ್ ಅಂಡ್ ಎವ್ರಿಥಿಂಗ್ ಮೈಟ್ ಬಿ ಯು ನೋ ಸಿಮಿಲರ್, ಬಟ್ ಇಟ್ಸ್ ಡಿಫ್ರೆಂಟ್. ಸೊ ಲುಕ್ ಲೈಕ್ ಆ ತರ ಇರುತ್ತೆ. ಲುಕ್ ಲೈಕ್ ಲೀಫ್ ಆಗಿರ್ಲಿ, ಸೀಡ್ಸ್ ಆಗಿರ್ಲಿ, ಆ ತರ ಇರುತ್ತೆ. ಅಂಡ್ ದ ಡಿಫ್ರೆನ್ಸಿಯೇಷನ್ ಇಸ್ ದಟ್ ವೀಡ್ ಅಲ್ಲಿ THC ಕಂಟೆಂಟ್ ಇರುತ್ತೆ, ಅಂಡ್ ಇನ್ ಹೆಂಪ್ ದೇರ್ ಇಸ್ 0.3% THC, ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಸೊ ಇಟ್ ಡಸಂಟ್ ಮೇಕ್ ಯು ಹೈ, ಅದು ಕನ್ಸ್ಯೂಮ್ ಮಾಡಿದ್ರೇನು ನೀವು ಹೈ ಆಗಲ್ಲ. ಅಂಡ್ ದ ರೀಸನ್ ವೈ ಇವನ್ ದ ಗವರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಲೀಗಲೈಸ್ಡ್ ಅಂಡ್ ಇಸ್ ನೌ ಟ್ರೈಂಗ್ ಟು ಪ್ರಮೋಟ್ ಇಸ್ ದಟ್ ಇಟ್ ಹ್ಯಾಸ್ ಲಾಟ್ ಆಫ್ ಪ್ರೋಟೀನ್ ಕಂಟೆಂಟ್, ಮಿನರಲ್ಸ್, ದೆನ್ ಒಮೆಗಾ 3 ಅಂಡ್ ಒಮೆಗಾ 6 ಫ್ಯಾಟಿ ಆಸಿಡ್ಸ್. ಅದು ಬಂದಿದ ತಕ್ಷಣ ನೋಡಿದೆ ನಾನು, ಎಕ್ಸ್ಪ್ಲೇನ್ ಮಾಡೋರೆ ಕ್ಲಿಯರ್ ಆಗಿ. ಸೊ ಯುವರ್ ಇನ್ಕ್ರೀಸ್ ಪ್ರೋಟೀನ್ ಪ್ಯಾಕ್, ಫ್ರೆಶ್ಲಿ ಪೇಪರ್, ಒಂದು ಯುನಿಕ್ ಕಾನ್ಸೆಪ್ಟ್ ಆಗಿ ಮಾಡೋಣ ಅಂತ ನಾವು ಲೈಕ್ ಎಲ್ಲ ಇದರಲ್ಲಿ ಇನ್ಫ್ಯೂಸ್ ಮಾಡಿ ಮಾಡ್ತೀವಿ. ಚಿಕನ್ ಅವೆಲ್ಲ ಕೇಳಿರ್ತೀರಾ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂಡ್ ಹೆಂಗಂದ್ರೆ ನಿಮಗೆ ಪ್ರೋಟೀನ್ಸ್ ಮತ್ತೆ ಜೊತೆಗೆ ತುಂಬಾ ಹೆಲ್ತಿ ಕಾನ್ಶಿಯಸ್ ಇರ್ತಿರಲ್ಲ, ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ನಿಮಗೆ ಒಂಥರ ಹೆಲ್ತಿ ಬರ್ಗರ್ಸ್ ತರ. ಕರೆಕ್ಟಾ ಸರ್? ಓಕೆ. ಸೊ ಏನೇನಿದೆ ನಿಮ್ಮ ಹತ್ರ, ಏನೇನು ಸಿಗುತ್ತೆ ಡಿಶಸ್? ಒಂದು ಸ್ವಲ್ಪ ಇದನ್ನ ಓಪನ್ ಮಾಡಿ ತೋರಿಸ್ಬೋದು ನಮ್ಮ ವ್ಯೂವರ್ಸ್ಗೆ? ಶೂರ್. ಸೊ ರಾ ಸೀಡ್ಸ್ ಇದೆ, ಸೊ ಅದು ನಂಗೆ ಜಸ್ಟ್ ಲುಕ್ ಔಟ್. ಹೆಂಪ್ ರಾ ಸೀಡ್ಸ್. ಓಕೆ.
ಸೊ ಇದು ಪೌಡರ್ಡ್ ಫಾರ್ಮ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ. ಅಂಡ್ ದೆನ್ ವಿ ಯೂಸ್ ಹೆಂಪ್ ಆಯಿಲ್ ಇನ್ ದಿ ಸಾಸಸ್ ಅಂಡ್ ಆಲ್. ದೆನ್ ವಿ ಯೂಸ್ ಹೆಂಪ್ ಪ್ರೋಟೀನ್ ಪೌಡರ್ ಫಾರ್ ಯು ನೋ ದ ಡ್ರೆಸ್ಸಿಂಗ್ ಆಫ್ ಡೆಸರ್ಟ್ಸ್ ಅಂಡ್ ಆಲ್ ದಟ್. ಡೆಸರ್ಟ್ಸ್ ಅಂಡ್ ಆಲ್. ಓಕೆ. ಸೊ ಎಲ್ಲಾ ಡಿಶಸ್ ಗೂ ಇನ್ಫ್ಯೂಸ್ ಆಗಿರೋ ಎಲ್ಲ ಇದಕ್ಕೂ ಇನ್ಫ್ಯೂಸ್ ಆಗಿರೋ. ಓಕೆ, ಸೂಪರ್. ಸೊ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸೊ ಈಗ ನೀವು ಹೆಂಪೀಸ್ ಫ್ರೈಡ್ ಚಿಕನ್ ಟ್ರೈ ಮಾಡಬಹುದು, ಲೈಕ್ ಇಟ್ಸ್ ಆರ್ ಸಿಗ್ನೇಚರ್ ಡಿಶ್ ಓವರ್ ಹಿಯರ್. ದೆನ್ ಯು ಕ್ಯಾನ್ ಆಕ್ಚುಲಿ ಹ್ಯಾವ್ ಮೆಕ್ಸಿಕನ್ ಬೀನ್ ಬರ್ಗರ್ ವೆಜ್. ಸೈಡ್ಸ್ ಅಲ್ಲಿ ಲೈಕ್ ಪಾಪ್ಕಾರ್ನ್, ಚಿಕನ್ ಪಾಪ್ಕಾರ್ನ್ ಚೆನ್ನಾಗಿ ಓಡುತ್ತೆ. ಓಕೆ, ಯು ಕ್ಯಾನ್ ಟ್ರೈ ದಟ್ ಆಸ್ ವೆಲ್. ದೆನ್ ವಿ ಹ್ಯಾವ್ ಅವರ್ ಯು ನೋ ಫೇವರೇಟ್ ಚಾಕ್ಲೇಟ್ ಬ್ರೌನಿ ಓವರ್ ಹಿಯರ್, ಅದು ನೀವು ಟ್ರೈ ಮಾಡಬಹುದು. ಸೊ ಅದನ್ನ ತುಂಬಾ ಈ ಎಲ್ಲಾ ಡಿಶಸ್ ಟ್ರೈ ಮಾಡೋದಕ್ಕೂ ಒಂಥರ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಬೇಸಿಕ್ ಆಗಿ ಸೆಪರೇಟ್ ಆಗಿ ಟ್ರೈ ಮಾಡ್ತೀವಿ. ಸೊ ಇದರ ಇನ್ಫ್ಯೂಸೇಷನ್ ಹೇಗಿದೆ ಅಂತ ನೋಡ್ಬೇಕು ನಾವು. ಬೇಸಿಕ್ ಆಗಿ ಬರಿ ಟ್ರೈ ಮಾಡೋಣ. ಓಕೆ ಸರ್. ಸೊ ನೀವು ಹೇಳಿರೋದೆಲ್ಲ ಒಂದು ಆರ್ಡರ್ ಮಾಡಿಬಿಡಿ. ಎಸ್, ಆಲ್ಮೋಸ್ಟ್ ನಾವೀಗ ಮೆಕ್ಸಿಕನ್ ಬೀನ್ ಬರ್ಗರು, ಆಮೇಲೆ ಇವರ ಹೆಂಪೀಸ್ ಫ್ರೈಡ್ ಚಿಕನ್ ಬರ್ಗರ್ ವಿತ್ ಸಿಗ್ನೇಚರ್ ಒನ್ ಎಲ್ಲಾನು ಟ್ರೈ ಮಾಡೋಣಂತೆ. ಡೈರೆಕ್ಟಾಗಿ ಈಗ ಹುಡ್ರಿಯ ಪೋಷನ್ಗೆ ಸಿಗೋಣ. ಇಲ್ಲಿನ ಸ್ಪೆಷಲ್ ಒಂದು ಮೂಡಿಶ್ ತಗೊಂಡಿದೀವಿ. ಇನ್ನ ಲೇಟರ್ ಏನ ಬ್ಯಾಲೆನ್ಸ್ ಕುಕ್ ಆಗ್ತಿದೆ ಬರುತ್ತೆ. ಸ್ಪೆಷಲ್ ಏನಂತಂದ್ರೆ ಇಲ್ಲಿ ಇವರ ಮೇನ್ಲಿ ಈ ಒಂದು ಫ್ರೈಡ್ ಚಿಕನ್ ಬರ್ಗರ್. ಸೊ ವಿಚ್ ಇಸ್ ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಾಗೆ ಸೊ ಬ್ರೋ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಆ ಹೆಂಪ್ ಪೌಡರ್ ಇಂಡಿ ಇದೆಲ್ಲ ಸುದನ್ನ ಇದರಲ್ಲಿ ಇನ್ಫ್ಯೂಸ್ ಮಾಡಿರ್ತಾರೆ. ಆ ಬ್ರೆಡ್ ಅಲ್ಲೂ ಸಹ ಅಷ್ಟೇ, ಆಮೇಲೆ ಸೆಪರೇಟ್ ಆಗಿ ಸೀಸನಿಂಗು ಸಹ ಮಾಡ್ತಾರೆ. ಸೊ ಟೈಟಲ್ ಅಲ್ಲಿ ನೋಡಿರೋ ಹಾಗೆ ಯು ಗಾನ್ ಎ ಟ್ರೈ ಕ್ಯಾನಬಿಸ್ ಬರ್ಗರ್. ಬಿಲಾಂಗ್ಸ್ ಟು ಆ ಒಂದು ಫ್ಯಾಮಿಲಿನೇ, ಬಟ್ ಇದು ಒಳ್ಳೇದು ಅದು ಕೆಟ್ಟದು. ಸೊ ಅದನ್ನ ನಾನು ರೆಕಮೆಂಡ್ ಮಾಡಲ್ಲ, ಯಾವತ್ತೂ ರೆಕಮೆಂಡ್ ಮಾಡಲ್ಲ. ಸೊ ಫಸ್ಟ್ ವಿ ಗಾನ್ ಎ ಟ್ರೈ ಬರ್ಗರ್ ಇಂದಾನೆ ಇಲ್ಲಿ ಅಣ್ಣ, ಆಮೇಲೆ ವಿಂಗ್ಸಿಗೆ ಬರೋಣ. ವಾವ್. ಸೊ ಒಳಗಡೆ ಆ ಸ್ಟಫಿಂಗ್ ನೋಡ್ತೀರಾ, ದೇ ಹ್ಯಾವ್ ಲೈಕ್ ಲೇಟೆಸ್ಟ್ ಲೀಫ್ ಇದೆ ಅಂಡ್ ಫ್ರೈಡ್ ಚಿಕನ್ ಒಂದು ಚಿಕನ್ ಪೀಸ್ ಜೊತೆ ಆ ಮೈನೀಸ್ ಇರ್ಲಿ ಆಗಿರುತ್ತೆ. ಬಿಗ್ ಬೈಟ್ಗೆ ಅಂತ ನಾವು ಎಲ್ಲ ಸತಿ ಬಿಗ್ ಬೈಟ್ ಬೇಕಾಬೇಟ್ ಅಂತೀವಲ್ಲ, ಇದೇ ಕರೆಕ್ಟ್ ಆಗಿರುತ್ತೆ. ವಾವ್. ಇಟ್ಸ್ ಒಂದೊಂದು ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ ನೋಡಿ ಆ ಟೇಸ್ಟು. ಇನ್ನೊಂದು ಬೈಟ್ ಹೋಗ್ಲೇಬೇಕು ಇದನ್ನ. ಆ ಬರ್ಗರ್ ಅಲ್ಲಿ ಲಿಟ್ರಲಿ ಬಂದು ಅವ್ರೇನು ಒಳಗಡೆ ಒಂದು ಸಾಸಸ್ ಎಲ್ಲ ಅಪ್ಲೈ ಮಾಡೋರಲ್ಲ, ಸೈಕ್ ಆಗಿ ಸಕ್ಕದಾಗಿದೆ. ಆ ಮ್ಯಾನೇಜ್ ಇರ್ಲಿ, ಫೈನಲಿ ಬಂದು ಆ ಫ್ರೈಡ್ ಚಿಕನ್ ಮೇಲೆ ಅವರ ಸೀಸನಿಂಗ್ ಏನಿತ್ತಲ್ಲ ಅದು ಸಕ್ಕದಾಗಿದೆ. ಅಂದ್ರೆ ಆ ಒಂದು ಹೆಂಪ್ಗೆ ಅನ್ನೋ ಒಂದು ಟೇಸ್ಟ್ ಇರುತ್ತೆ, ಸಿಮಿಲಾರಿಟಿ ಟೇಸ್ಟ್ ಅದು ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ನಾಟ್ ಲೈಕ್ ಒಂದು ನಿಮ್ಗೆ ನಾರ್ಮಲ್ ಬರ್ಗರ್ ತಿನ್ನಿರ್ತೀವಿ ಫೀಲ್ ಇರಲ್ಲ, ಇಟ್ಸ್ ಲೈಕ್ ಒಂದು ಪ್ರೀಮಿಯಂ ಆಗಿರೋ ಒಂದು ಫೀಲ್ ನಿಮಗಿರುತ್ತೆ. ಅಂಡ್ ಫುಲ್ಲಿ ಲೋಡೆಡ್ ಆಗಿರುತ್ತೆ. ಅಂಡ್ ಇವರ ಬರ್ಗರ್ ಬನ್ನು ಸಹ ಅಷ್ಟೇ, ನಿಮಗೆ ಒಂದ್ ಜೊತೆ ಸಾಫ್ಟ್ ಆಗಿ ಅನ್ಸುತ್ತೆ. ಲುಕ್ ಅಂಡ್ ಫೀಲ್ ನೋಡಿದ್ರೆ ಏನ್ ಬರೋ ಈ ಬರ್ಗರ್ ನಾರ್ಮಲ್ ಸಿಗುತ್ತಲ್ಲ ಆ ತರ ಇದೆಲ್ಲ ನೀವು ತಿಳ್ಕೊಂಡಿರ್ತೀರ. ಬಟ್ ಇಫ್ ಜಸ್ಟ್ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ, ಲಿಟ್ರಲಿ ಎಂಜಾಯ್ಡ್ ದೋಸಿಂಗ್. ಅಂಡ್ ಒಳಗಡೆ ಇವರ ಮೇನ್ ಇವರು ಸ್ಟಫಿಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಆ ಲೆಟಸ್ ಲೀಫು ಅಂಡ್ ಆ ಒಂದು ಪಿಕಲ್ ಏನಿದೆಯಲ್ಲ, ಆ ಬೇಗಲ ಜೊತೆಗೆ ಆ ಒಳಗಡೆ ಈ ಒಂದು ಆಲಿವ್ಸ್ ಸಕ್ಕದಾಗಿದೆ. ಮಾತ್ರ ಅಂದ್ರೆ ದೊಡ್ಡ ದೊಡ್ಡ ಸ್ಲೈಸ್ ಸಿಕ್ತವ್ರೆ. ಫೈನಲ್ ಬೇಟ ಬಿಡಲ್ಲ, ಬಿಟ್ಕೊಡಕ್ ಮನ್ಸ್ಪಡ್ತಿಲ್ಲ. ವಿ ಗಾನ್ ಟ್ರೈ ಗ್ರಿಲ್ಡ್ ವಿಂಗ್ಸ್ ಟ್ರೈ ಮಾಡೋಣ. ಇದರ ಮೇಕಿಂಗ್ ನೋಡಿದೆ, ಭಾಳ ಅದ್ಭುತವಾಗಿತ್ತು. ಕರೆಕ್ಟಾಗಿ ಆ ಗ್ರಿಲ್ ಪ್ಯಾನಲ್ ಇಕ್ಕಿ ಅದನ್ನ ಈ ಸೈಡು ಆ ಸೈಡು ಎರಡು ಸೈಡು ಅದನ್ನು ಟರ್ನ್ ಮಾಡಿ ಲೆವೆಲಲ್ಲಿ ಗ್ರಿಲ್ ಮಾಡ್ತಾರೆ, ಟೈಮರ್ ಸೆಟ್ ಮಾಡಿಕೊ ಅವರೆ. ಸೊ ಆ ಕಡೆ ಜಾಸ್ತಿ ನಿಮಗೆ ಬನ್ ಔಟ್ ಆಗಲ್ಲ, ಈ ಕಡೆ ಕಡಿಮೆನೂ ಬನ್ನೇನಿರಲ್ಲ. ಸೊ ಟ್ರೈ ಮಾಡೋಣ ವಿಂಗ್ಸ್. ಇದರಲ್ಲೂ ಸಹ ಸೀಸನಿಂಗ್ ಇತ್ತು, ಎಲ್ಲದರಲ್ಲೂ ಇರುತ್ತೆ. ಈ ಡಿಶಲ್ಲಿ ಇಲ್ಲ ಅಂತಿಲ್ಲ, ಅವರ ಡೆಸರ್ಟ್ ಇಂದ ಹಿಡಿದು ಅವರ ಏನೇನಿದೆಯೋ ಇಲ್ಲಿ ಎಲ್ಲದರಲ್ಲೂ ಆ ಒಂದು ಸೀಸನಿಂಗ್ ಅನ್ನೋದು ಜೊತೆಗೆ ಎಲ್ಲ ಇನ್ಕ್ರೀಸ್ ಆಗಿರುತ್ತೆ. ವಾವ್. ವಾ, ಅದ್ ಮೇಲೆ ಲೇಯರು ಅದೇನು ಗ್ರಿಲ್ ಆಗಿದೆಯಲ್ಲ, ಅದೊಂಥರ ಸ್ಮೋಕಿ ಟೆಕ್ಸ್ಚರ್ ಕೊಡ್ದೈತೆ. ಅದೊಂಥರ ನಿಮ್ಗೆ ಆ ಒಂದು ವೈಬ್ ಸಿಗುತ್ತೆ ನೋಡಿ. ಅದನ್ನ ನೀವು ಅದನ್ನು ಬೈಟ್ ಮಾಡೋದ್ರೆ ಆ ಸ್ಮೋಕಿ ಫೀಲ್ ಜೊತೆಗೆ ಆ ಟೆಕ್ಸ್ಚರಿ ಲೇಯರ್ ಇರುತ್ತೆ, ಒಂಥರ ಕ್ರಿಸ್ಪಿ ಆಗಿ ತಕದಾಗಿದೆ. ಈ ಚಿಲ್ಲಿ ಪೌಡರ್ ಥರ ಒಂದು ಸ್ನೀಸಿಂಗ್ ಮಾಡೋರೆ, ಅದರಿಂದ ಬರೋ ಪಂಚ್ ಆಫ್ ಖಾರ, ನಂತರ ಇವಾಗ ಈ ಒಂದು ಹೆಂಪು
ಸೊ ಅದನ್ನ ಏನು ಅವರು ಸೀಲಿಂಗ್ ಮಾಡೋರಲ್ಲ, ಅದನ್ನ ಲೈಕ್ ಗ್ರೈಂಡ್ ಮಾಡಿ ಪುಡಿ ಮಾಡಿ ಇವ್ರು ಇಕ್ಕವ್ರೆ. ಸೊ ಆ ಒಂದು ಅರೋಮ ಬಂದು ಇಟ್ಸ್ ಲೈಕ್ ಒಂದ್ ರೀತಿ ನಿಮ್ಗೆ ಅದೆಂಗ ಹೇಳೋದು, ಲೈಟ್ ಆಗಿ ಮುಂಚೆ ನಿಮಗೆ ಒಂದು ಕಹಿ ತರ ಒಂದು ಫೀಲ್ ಬರುತ್ತೆ, ಕಹಿ ತುಂಬಾ ಕಹಿ ಫೀಲ್ ಬರುತ್ತೆ. ಅಂಡ್ ಅದ್ರ ಜೊತೆಗೆ ಮೇಲೆ ಬಂದು ಇವರು ಈ ಒಂದು ಖಾರದ ಪುಡಿ ಏನ್ ಸ್ನೀಸಿಂಗ್ ಮಾಡೋದು ನೋಡಿ, ಅದನ್ನ ಬೀಟ್ ಮಾಡ್ಬಿಡುತ್ತೆ. ಸೊ ನಿಮ್ಗೆ ಡಾಮಿನೇಟ್ ಮಾಡಿ ಸಿಗುವಂತದ್ದು ಮಸ್ತ್ ಮಸ್ತ್ ಡ್ರೈವನ. ಅದೇ ರೀತಿ ಸ್ಟಫಿಂಗ್ಸ್ ಆ ಲೆಟಸ್ ಲೀಫ್ ಇರಲಿ, ಆಮೇಲೆ ಜೊತೆಗೆ ನೋಡಿ ವೆಜ್ ಅಲ್ಲಿ ನಿಮ್ಗೆ ಆವಕಾಡೋ ಸಹ ನಿಮ್ಗೆ ಚಿಕ್ಕ ಚಿಕ್ಕ ಚಂಕ್ಸ್ ಆಗಿ ಕಟ್ ಮಾಡಿ ಹಾಕಿರ್ತಾರೆ. ಅಂಡ್ ಫೈನಲಿ ಈ ಒಂದು ಟೊಮ್ಯಾಟೊ ಸಾಸ್ ಬದಲಿ ಆಗಿ ಇವ್ರು ಬಂದು ಆ ಟೊಮ್ಯಾಟೋಸ್ನ ಚಂಕ್ಸ್ ಆಗಿ ಬಿಸಿಬಿಡ್ಸಾಗಿ ಕಟ್ ಮಾಡಿ ಜೊತೆಗೆ ಈರುಳ್ಳಿ ಅದನ್ನ ಹಾಕ್ತಾರೆ, ಅದನ್ನ ಬಂದು ಟೊಮ್ಯಾಟೊ ಸಾಲ್ಸ್ ಅಂತ ಕರೀತಾರೆ. ಐ ಕ್ಯಾನ್ ಫೀಲ್ ದಟ್ ಅರೋಮಾ ಇನ್ ಬರ್ಗರ್. ಇಲ್ಲಿ ಬಂದು ಬನ್ನಲ್ಲಿ, ಆ ಬನ್ನಲ್ಲಿ ಭಾರಿ ಸ್ವಾಗತಾಗಿರೋ ಅರೋಮಾ ಇದೆ. ಆ ಮೆಕ್ಸಿಕನ್ ಬೀನು, ಅದರ ಫ್ಲೇವರು, ಆ ಫ್ರೈಡ್ ಪ್ಯಾಟಿ ಏನು ಇದೆಯಲ್ಲ, ವಾವ್, ಐ ಎಮ್ ಜಸ್ಟ್ ಲವಿಂಗ್ ದಿಸ್. ವಿಶ್ ಲವರ್ಸ್, ದಿಸ್ ಇಸ್ ಎ ಮಸ್ಟ್ ಮಸ್ಟ್ ಟ್ರೈ. ಬಂದ್ರೆ ಖಂಡಿತ ಟ್ರೈ ಮಾಡಿ. ಈ ಟೊಮೆಟೊ ಸಾಲ್ಸ್ ಏನು ಹಾಕಿದ್ರಲ್ಲ, ಜೊತೆಗೆ ಬಂದು ಅಂತ ಈರುಳ್ಳಿ, ಆ ಒಂದು ನಾವು ಲೋಕಲ್ ಆಗಂದ್ರೆ ಚಟ್ನಿ ಅಂತೀವಲ್ಲ, ಸೊ ಆ ಥರ ಒಂದು ಮೆಟೀರಿಯಲ್ಲು. ನೆಕ್ಸ್ಟ್ ಏನಿದೆ ಅಂತ ಟ್ರೈ ಮಾಡೋಣ ನೋಡಿ. ಆನಿಯನ್ ರಿಂಗ್ಸ್ ಲಿಟ್ರಲಿ ನೋಡಿ, ಇದು ನೋಡೋಕೆ ಚಂದವಾಗಿದೆ ಅಂತ. ಆ್ಯಂಡ್ ಮೇಲೆ ಸ್ನೀಸಿಂಗ್ ಮಾಡಿರೋದು, ಆ್ಯಂಡ್ ವಿಚ್ ಇಸ್ ಡೀಪ್ಲಿ ಫ್ರೈಡ್. ವಾ ವಾವ್, ಫಸ್ಟ್ ಕ್ರಂಚಿ ಬೈಟು. ನಾರ್ಮಲಿ ನಾವು ಮನೆಯಲ್ಲಿ ಆನಿಯನ್ ಪಕೋಡ ಅಂತ ಮಾಡಿ ಎಲ್ಲರೂ ಮನೇಲಿ ತಿಂತೀವಿ, ಇಲ್ಲ ಅಂತ ಹೇಳ್ಬಿಡಿ ನೀವು. ಇವ್ರು ಬಂದು ಈ ಒಂದು ಆನಿಯನ್ ರಿಂಗ್ಸ್ ನಿಜ ಫ್ಯಾನ್ ಆಗೋದು, ಈ ಒಂದು ಆನಿಯನ್ ರಿಂಗ್ಸ್ಗೆ ಲಿಟ್ರಲಿ ರಿಂಗ್ಸ್ಗೋಸ್ಕರ ಬರ್ಬೋದು ಗುರು ನೀವು ಆರಾಮಾಗೆ. ಆ ಮೇಲೆ ಸೀಸನಿಂಗ್ ಮಾಡಿರೋದು ಈಗ ಆ ಒಂದು ಲೈಟಾಗಿ ಸ್ವೀಟ್ನೆಸ್ ಬರುತ್ತೆ, ಆ ಟ್ಯಾಂಗಿ ಫೀಲು, ಆ್ಯಂಡ್ ತುಂಬ ತುಂಬ ಕಡಿಮೆ ಕಡಿಮೆ ತುಂಬ ಕಡಿಮೆ ಖಾರ ಬರುತ್ತೆ. ಸೊ ಆನಿಯನ್ ರಿಂಗ್ಸ್ ಈಸ್ ಎ ಮಸ್ಟ್ ಟ್ರೈ ಒನ್ ಹಿಯರ್. ನೆಕ್ಸ್ಟ್ ಬಂದು ಏನು ಡಿಶ್ ಅಂತ ಕಂಡಿಡೀರಿ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಜನ ಈಗಲೇ ಏನು ಹಿಡಿದಿರ್ತೀರ. ಸೊ ದಿಸ್ ಈಸ್ ಚಿಕನ್ ಪಾಪ್ಕಾರ್ನ್. ಪಾಪ್ಕಾರ್ನ್ ಯಾರಿಗೆ ಇಷ್ಟ ಇಲ್ಲ, ಅದರಲ್ಲೂ ಚಿಕನಲ್ಲಿ ಕೊಟ್ಟರೆ ಈಗಲೇ ಸಕ್ಕದಾಗೆ ನನ್ನ ಮುಂದೆ ಫ್ರೈಡ್ ಮಾಡಿ ಅಂತ ಅಂದ್ಕೊಟ್ರು. ಬಿಸಿ ವಿಶೇಷ, ಬಿಸಿ ಬಿಸಿ ಆಗಿ ಬಾಯ್ಗೆ ಹಾಕೊಂಡೆ, ಆ ಟೇಸ್ಟ್ ಫೀಲ್ ಮಾಡೋಕ್ಕಾಗಲಿಲ್ಲ. ವಾ, ಇವರ ಸೀಸನಿಂಗ್ಗೆ ಫಿದಾ ಆಗೋದೆ. ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಸೀಸನಿಂಗ್ ಇನ್ ಈಚ್ ಆ್ಯಂಡ್ ಎವ್ರಿ ಡಿಶ್. ಲಿಟರಲಿ ಸೂಪರ್ ಗುರುವೆ. ಸೀಸನಿಂಗಿಂದ ಲೈಟಾಗಿ ಒಂಚೂರು ಟ್ಯಾಂಗಿನೂ ಬರ್ಬೋದು, ಅದೇ ರೀತಿ ಲೈಟಾಗಿ ಖಾರನೂ ಬರ್ಬೋದು. ಬಟ್ ಒಂದು ಸ್ನ್ಯಾಕ್ ಆ ಒಂದು ಮೇಲೆ ಹೋದರೆ ಖಂಡಿತ ಇದನ್ನು ನೀವು ಮಸ್ತ್ ಮಸ್ತಾಗಿ ಎಂಜಾಯ್ ಮಾಡ್ತೀರಾ. ಬೈ, ನಿಮಗೆ ಕೊಡಲ್ಲ ಇದು, ಇವ್ರಿಗೆ ಬೇಡ, ಬೇಕಾ ಯಾಕೆ ಬೇಕಂತ ನೋಡಿ ನೋಡಿ. ಆನಿಯನ್ ರಿಂಗ್ಸು ಅಷ್ಟು ಜಲ್ದಿ ಖಾಲಿ ಆಗೋಯ್ತು, ಎರಡೆ ಮಿಕ್ಕಿದೆ. ಏನು ಕೈ ಎಲ್ಲ ಮಾಡಬಾರ್ದು ಬೈ, ತಪ್ಪು, ನಾನೇ ತಿನ್ಬೇಕಲ್ಲ. ಆಲ್ ರೈಟ್ ಅಂತ ಮಸ್ ಫೈನಲಿ ಬಂದು ನಾವು ಔಟ್ರೋಗೆ ಬಂದಿದ್ದೀವಿ. ಸೊ ಔಟ್ರೋಗೆ ನಮ್ಮ ಜೊತೆ ವಿ ಹ್ಯಾವ್ ಒಂದು ಬ್ರೌನಿ ಇದೆ ನೋಡ್ಬೋದು ನೀವು. ಸೊ ವಿಚ್ ಈಸ್ ಆ ಮೇಲೆ ಸೀಸನಿಂಗ್ ಬಂದು ಆ ಹೆಂಪ ಹಬ್ನೇ ಹಾಕ್ತಾರೆ. ಹೋಗೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಆ ಬರ್ಗರು. ಇನ್ನೂ ಒಂದು ಫ್ರೈಡ್ ಚಿಕನ್ ಬರ್ಗರ್ ಏನು ತಿನ್ನಲ್ಲ, ಅದಿನ್ನೂ ಅದರ ಅರೋಮಾ ಇರಲಿ, ಅದರ ಟೇಸ್ಟ್ ಫೀಲ್ ಇರಲಿ, ಬಾಯಿ ತುಂಬ ಸ್ಪ್ರೆಡ್ ಆಗ್ತಿದೆ. ಆ್ಯಂಡ್ ಹೊಟ್ಟೆ ತುಂಬ ಫುಲ್ ಆಯಿತು. ಇವತ್ತಿನ ನಮ್ಮ ಡಿನ್ನರ್ ಇದನ್ನೆ, ಬಂದಿದ್ದು ಈವ್ನಿಂಗ್ ಟೈಮಲ್ಲಿ, ಹೋಗ್ತಿರೋದು ಆರಾಮಾಗಿ ಡಿನ್ನರ್ ಟೈಮಲ್ಲಿ ಹೋಗ್ತಾ ಇದ್ದೀನಿ. ಸೊ ಸಕ್ಕದಾಗಿತ್ತು ಮಾತ್ರ. ಆ್ಯಂಡ್ ಓವರಾಲ್ ಬಂದು ಅದನ್ನು ಮಸ್ತ್ ಮಸ್ತಾಗಿ ಟ್ರೈ ಮಾಡಿ. ಸೊ ಫ್ರೈಡ್ ಚಿಕನ್ ಬರ್ಗರ್ ಇಸ್ ಎ ಮಸ್ಟ್ ಮಸ್ಟ್ ಟ್ರೈ ಒನ್. ಆ್ಯಂಡ್ ಅದನ್ನು ಬಿಟ್ಟು ಇಫ್ ಯು ಆರ್ ಲೈಕ್ ವೆಜಿ ಇದ್ದರೆ ಖಂಡಿತ ಆ ಮೆಕ್ಸಿಕನ್ ಬೀನ್. ಸೊ ಅದನ್ನು ಮಸ್ತ್ ಮಸ್ತಾಗಿ ಟ್ರೈ ಮಾಡ್ಬೋದು. ಎಸ್, ಆಮೇಲೆ ಚಾಕ್ಲೇಟ್ ಸಿರಪ್ ಕೂಡ ಕೊಟ್ಟವ್ರೆ. ವಾವ್, ವಾಹ್, ಸೋ ರಿಚ್ಚು. ಆ್ಯಂಡ್ ಮೇನ್ಲಿ ಬಂದು ಆ ಕೇಕ್ಗಿಂತನೂ ಆ ಬ್ರೌನಿಗಿಂತನೂ ನನಗೆ ಬರ್ತಿರೋ ಆ ಅರೋಮಾ ಬಂದು ಇವರ ಈ ಒಂದು ಹೆಂಪ್ನ ಆ ಒಂದು ಹರ್ಬ್ಸ್. ಸೊ ಅದರ ಒಂದು ಅರೋಮಾ ಬಂದು ಜಾಸ್ತಿ ಬರುತ್ತೆ ತುಂಬ. ಲೈಕ್ ನಾನು ಬಂದು ಆರಾಮಾಗಿ ಗೇಮ್ ಎಲ್ಲ ಆಟಾಡ್ತಿದ್ದೆ, ಹೆಂಗನ್ಸ್ತಿತ್ತು ನಿಮಗೆ ಕ್ಯಾಮ್ರಾಮ್ಯಾನ್, ನಿಮಗೆ ಬೇಜಾರಾಗೋಯ್ತಾ ಇಲ್ವಾ?
ಸರಿ ಓಕೆ. ಅದನ್ನ ಬಿಟ್ಟು ಬೇರೆ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಆಲ್ಮೋಸ್ಟ್ ಲೈಕ್ ಗ್ರಿಲ್ಡ್ ವಿಂಗ್ಸ್, ಚಿಕನ್ ಪಾಪ್ಕಾರ್ನ್ ಅಂಡ್ ಬೇರೆ ಬೇರೆದೆಲ್ಲ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಸಡನ್ ಆಗಿ ಜ್ಞಾಪಕ ಬರ್ತಿಲ್ಲ ಆ ಬರ್ಗರ್ ಒಂದು ಬಿಟ್ಟು ನನಗೆ ನಿಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿದ್ರೆ ಮರಿತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅಂಡ್ ಹಂಗೆ ಈ ಒಂದು ಜಾಗನ ಮರಿತೆ ಬಂದು ವಿಸಿಟ್ ಮಾಡಿ, ವಿಚ್ ಇಸ್ HSR ಲೇಔಟ್ ಸೆಕೆಂಡ್ ಸೆಕ್ಟರ್ 19th ಮೇನ್ ರೋಡ್. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ ಫ್ರಮ್ ಶರುಕ್.